ಶಾಸಕರಾದ ಬಸವರಾಜ ರಾಯ್ ರೆಡ್ಡಿ ಅವರು ಮಾಜಿ ಸಚಿವರು ಕೂಡ ಹೌದು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಬಸವರಾಜ ರಾಯ್ ರೆಡ್ಡಿ ಅವರೇ ಬಸವರಾಜ ರಾಯ್ ರೆಡ್ಡಿ ಅವರನ್ನು ಧ್ವನಿ ಕೇಳಿಸ್ತಿದ್ಯಾ ಸಂಪರ್ಕ ಕಡಿತಗೊಂಡಿದೆ ಮತ್ತೆ ನಾನು ಸಂಪರ್ಕಿಸ್ತೀನಿ ನಾಗೇಂದ್ರ ಪ್ರಸಾದ್ ಅವರೇ ಮುಗಿತಾನೆ ಇಲ್ಲ ಇದು ಒಂದಾದ ನಂತರ ಒಂದು ಪ್ರಶಾಂತ್ ಒಂದು ವ್ಯಾಲಿಡ್ ಪ್ರಶ್ನೆ ಕೇಳಿದ್ರು ಪ್ರಶಾಂತ್ ಕೇಳಿದ ಪ್ರಶ್ನೆಗೆ ಅವರ ಹತ್ರನೇ ಉತ್ತರ ತಗೊಳ್ತೀನಿ ನಾನು ಪ್ರಬಲ ಸಮುದಾಯಗಳೇ ಹಿಂಗೆ ಮಾತಾಡಕ್ಕೆ ಶುರು ಮಾಡಿದ್ರೆ ಕಥೆ ಏನು ಸರ್ ಇಷ್ಟೋ ತನಕ ತಾವೇನು ಚರ್ಚೆಗಳು ಮಾಡಿದ್ರೆ ಪ್ರಶಾಂತ್ ಅವರು ಕೂಡನು ಕೆಲವು ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಜೆಡಿಎಸ್ ವಕ್ತಾರನಾಗಿ ಹಾಗೂ ಲಿಂಗಾಯತ ಸಮುದಾಯದ ಒಬ್ಬ ನಾನು ಒಬ್ಬ ಸದಸ್ಯನಾಗಿ ನಾನು ಕೂಡನು ಕೆಲವು ವಿಚಾರಗಳು ತಮ್ಮ ಮುಂದೆ ಮಾತಾಡಬೇಕಾಗುತ್ತದೆ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು 6.5 ಕೋಟಿ ಮೇಲೆ ಹೆಚ್ಚು ಜನಸಂಖ್ಯೆ ಇವತ್ತು ಕರ್ನಾಟಕದಲ್ಲಿ ಇರತಕ್ಕಂತದರಲ್ಲಿ 2 ಕೋಟಿ ಮೇಲೆ ಹೆಚ್ಚು ಜನಸಂಖ್ಯೆ ಲಿಂಗಾಯತರಿದ್ದಾರೆ ಸರಿಸುಮಾರು ಶೇಕಡಾ 33% ಲಿಂಗಾಯತರು ಇವತ್ತಿದ್ದಾರೆ ಸನ್ಮಾನ್ಯ ಶ್ಯಾಮನೂರು ಶಿವಶಂಕರಪ್ಪನವರು ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಅಲ್ಲ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿದ್ದಾರೆ ರಾಜಕಾರಣದಲ್ಲಿ 7 ಬಾರಿ ಗೆದ್ದಿದ್ದಾರೆ ಸಮಾಜದ ಪರವಾದಂತ ಜವಾಬ್ದಾರಿ ಅವರಿಗಿದೆ ಅವರು ಹೇಳಿರತಕ್ಕಂತ ಮಾತು ಒಂದೇ ಒಂದೇ ನಿಮಿಷ ಇರಿ ಬಸವರಾಜ ರಾಯ್ ರೆಡ್ಡಿ ಅವರು ಸ್ವಲ್ಪ ಹೊತ್ತು ಮಾತ್ರ ಇರ್ತಾರಂತ ಅವ್ರನ್ನ ಮಾತಾಡ್ಸ್ಕೊಂಡು ಬಿಡ್ತೀನಿ ಬಸವರಾಜ ರಾಯ್ ರೆಡ್ಡಿ ಅವರು ನಮಸ್ಕಾರ ನಮಸ್ಕಾರ ಏನ್ ಸರ್ ಇದು ಒಂದಾದ ನಂತರ ಒಂದು ಒಂದಾದ ನಂತರ ಒಂದು ಏನಾಗಿದೆ ಲಿಂಗಾಯತರ ನಾಯಿಪಾಡಾಗಿದೆ ಅನ್ನೋ ತರ ಮಾತಾಡ್ತಾರಲ್ಲ ಶಾಮನೂರು ಶಿವಶಂಕರಪ್ಪನವರು ಅಲ್ಲ ನಾಯಿಪಾಡ ಅನ್ನೋದು ತಪ್ಪು ಶಾಮನೂರು ಅವರು ಹಿರಿಯರು ಅಪಾರವಾದಂತ ಇದೆ ಅವರು ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಅವ್ರಿಗೆ ಹೇಳುವಂತ ಅಧಿಕಾರ ಇದೆ ಆದ್ರೆ ಅವರ ಹೇಳಿಕೆಯಿಂದ ಏನಾಗುತ್ತೆ ಇಡೀ ನಮ್ಮ ಆಡಳಿತ ವ್ಯವಸ್ಥೆ ಕುಸಿದು ಹೋಗ್ತದೆ ನಾನು ವರಿ ಮಾಡ್ತಾ ಇರೋದು ಆಡಳಿತ ವ್ಯವಸ್ಥೆ ಬಗ್ಗೆ ಒಂದು ಜಾತಿ ಬಗ್ಗೆ ಅಲ್ಲ ಏನಾಗುತ್ತೆ ಬೇರೆಯವರು ನಮ್ಮ ಜಾತಿ ಪೋಸ್ಟ್ ಕೊಟ್ಟಿಲ್ಲ ಜಾತಿ ಆಧಾರದ ಮೇಲೆ ಪೋಸ್ಟಿಂಗ್ ಕೊಡಬಾರದು ಅರ್ಹತೆ ಆಧಾರದ ಮೇಲೆ ಕೊಡಬೇಕು ಅದಕ್ಕೆ ನಾನು ಹೇಳಿದ್ದು ನಾನು ಹೇಳಿದ ಉದ್ದೇಶ ಜನಪರವಾದಂತ ಆಮೇಲೆ ಜಾತಿ ಅಧಿಕಾರಿಗಳು ಬಂದ ಕೂಡಲೇ ಏನು ಅವ್ರು ಏನು ಜಾತಿಗೆ ಏನು ಒಳ್ಳೇದು ಮಾಡ್ತಾರೆ ಅಂತ ಏನಲ್ಲ ಐ ಡೋಂಟ್ ಥಿಂಕ್ ಅವರಿಂದ ಆಗುತ್ತೆ ಅಂತಲ್ಲ ನಾನು ಲಿಂಗಾಯತ ಅಧಿಕಾರಿಗೆ ಅರ್ಹತೆ ಮೇಲೆ ನೇಮಕ ಆಗ್ಬೇಕು ಅಂತ ಹೇಳಿದ್ದಾನೆ ಈಗ ಉದಾಹರಣೆ ಡೆಪ್ಯೂಟಿ ಕಮಿಷನರ್ ಇಷ್ಟು ವರ್ಷ ಅವ್ರು ಐಎಸ್ ಆಗಿರ್ಬೇಕಂತಾನೆ ಇದೆ ಬೇರೆಯವ್ರನ್ನ ಹಾಕ್ಲಿಕ್ಕೆ ಬರೋದಿಲ್ಲ ಈಗ ಚೀಫ್ ಸೆಕ್ರೆಟರಿ ಇಷ್ಟು ವರ್ಷ ಆಗಿರ್ಬೇಕಂತ ಇದೆ ಅಲ್ಲಿ ಜಾತಿ ಆಧಾರದ ಮೇಲೆ ಹಾಕ್ಲಿಕ್ಕೆ ಬರೋದಿಲ್ಲ ಅಂತ ಅಷ್ಟೇ ಹೇಳಿದೆ ಹಾಕ್ಬಾರ್ದು ಅಂತ ಹೇಳಿಲ್ಲ ನಾನು ಅರ್ಹತೆ ಇರುವಂತ ಎಲ್ಲಾ ಲಿಂಗಾಯತರು ಅರ್ಹತೆ ಇರುವಂತ ಎಲ್ಲಾ ಲಿಂಗಾಯತ ಹಾಕಿದ್ರೆ ತಪ್ಪೇನಿಲ್ಲ ಈಗ ತಾವೊಂದು ಮಾತು ಹೇಳಿದ್ರಿ ಶಾಮನೂರು ಶಿವಶಂಕರಪ್ಪನವರು ಹಿರಿಯರು ಬಟ್ ಅವ್ರು ಹಂಗ ಮಾತಾಡೋದ್ರಿಂದ ಆಡಳಿತ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅಷ್ಟು ಗೊತ್ತಿಲ್ಲದೆ ಮಾತಾಡ್ತಾರ ಸರ್ ಅವರು ಅವರು ಯಾವುದೇ ಬೇಸ್ ಇಟ್ಕೊಳ್ಳದೆ ಮಾತಾಡ್ತಾರ ಹಂಗಿದ್ರೆ ಬೀರ್ಬೇಕು ಅಂತಾನೆ ಮಾತಾಡಿದ್ರೆ ಬೀರ್ಲೇಬೇಕು ಆಡಳಿತದ ಮೇಲೆ ಪರಿಣಾಮ ಬೀರ್ಬೇಕು ಅಂತಾನೆ ಮಾತಾಡಿದ್ರು ಅವರು ಈಗ ನೋಡಿ ಬೇರೆ ಜಾತಿಯವರು ನಮ್ ನಮ್ ಜಾತಿಗೆ ಹಾಕ್ತಿ ಅಂತಾರ ಜಾತಿ ವ್ಯವಸ್ಥೆ ಹೋಗ್ಬೇಕು ಜಾತಿ ವ್ಯವಸ್ಥೆಯಿಂದ ಈ ಶ್ರೇಣೀಕೃತವಾದ ಜಾತಿ ವ್ಯವಸ್ಥೆಯಿಂದ ಈ ದೇಶ ಆಗ್ತಾ ಇದೆ ಇದು ಹೋಗ್ಬೇಕಂತ ನಾವು ಲಿಂಗಾಯತರಲ್ಲಿ ಜಾತಿ ವ್ಯವಸ್ಥೆ ಇಲ್ಲ ಹಂಗ ಲೆಕ್ಕ ಹಾಕಿದ್ರೆ ಬಟ್ ಆದ್ರೆ ನಾವು ಒಪ್ಕೊಂಡಿದ್ದೇವೆ ಇದನ್ನ ಏನ್ ಮಾಡೋದು ನಾವು ಅಧಿಕಾರಿಗಳ ಬಗ್ಗೆ ಅಷ್ಟು ತಲೆ ಕೆಡಿಸ್ಬೇಕಾಗಿಲ್ಲ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಒಳ್ಳೆ ಅರ್ಹತೆ ಇರುವಂತ ಅಧಿಕಾರಿಗಳು ಯಾರೇ ಇರ್ಲಿ ಅದನ್ನ ಆಡಳಿತ ಜನಪರವಾಗಿ ಕೊಡ್ತಾರಂತ ನಂಬಿಕೆ ಅಷ್ಟೇ ಸರ್ ಯಾವ್ಯಾವ ಸರ್ಕಾರ ಬಂದಾಗ ಯಾವ್ಯಾವ ಜಾತಿ ಅಧಿಕಾರಿಗಳಿಗೆ ಒಳ್ಳೊಳ್ಳೆ ಪೋಸ್ಟಿಂಗ್ ಸಿಗ್ತವೆ ಅನ್ನೋದು ನಾನು ಬೇರೆ ಸರ್ಕಾರ ಬಂದಾಗ ನಮ್ ಸರ್ಕಾರ ಬಂದಾಗ ಇವ್ರ ಸರ್ಕಾರ ಬಂದಾಗ ಅಂತ ಹೇಳಲ್ಲ ಒಟ್ಟಾರೆ ಜಾತಿಯ ವ್ಯವಸ್ಥೆಯ ಮೇಲೆ ಅಧಿಕಾರಿಗಳನ್ನ ಹಾಕುವುದು ತಪ್ಪು ಅಂತ ಹೇಳ್ತೇನೆ ನಾನಷ್ಟೇ ರಾಯರೆಡ್ಡಿ ಅವರೇ ನೀವು ಶಾಮನೂರು ಶಿವಶಂಕರಪ್ಪನವ್ರ ಮಾತನ್ನ ಒಪ್ತೀರಾ ಅಥವಾ ಖಂಡಿಸ್ತೀರಾ ನಾನು ಶಾಮನೂರು ಶಿವಶಂಕರಪ್ಪನವ್ರ ಮಾತನ್ನ ಖಂಡಿತವಾಗಿ ಅವರು ಒಬ್ಬ ಸಮಾಜದ ಅಧ್ಯಕ್ಷರಾಗಿ ಮಾತಾಡಿದ್ದು ಸರಿ ಇರ್ಬೋದು ಆದ್ರೆ ಆಡಳಿತ ವ್ಯವಸ್ಥೆ ಸರಿಯಲ್ಲ ಅಂತ ಮಾತ್ರ ಹೇಳ್ತೀನಿ ಬಟ್ ರಾಯರೆಡ್ಡಿ ಅವರು ಏನ್ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ ರಾಜಣ್ಣ ಅವರು ಒಂದ್ಸಲ ಹೇಳ್ತಾರೆ ಮೂರು ಉಪ ಮುಖ್ಯಮಂತ್ರಿ ಬೇಕು ಅಂತ ನಂತರ ಇನ್ನೊಬ್ರು ಏನ್ ಹೇಳ್ತೀವಿ ಓನ್ ಐಡಿಯಾಸ್ ಆದ್ರೆ ಒಟ್ಟಾರೆ ನಾವು ಕರ್ನಾಟಕದಲ್ಲಿ ಒಳ್ಳೆಯ ಒಂದು ಜನಪರವಾದಂತ ಆಡಳಿತ ಕೊಡ್ಬೇಕಾದದ್ದು ನಮ್ಗೆ ಅವಶ್ಯಕತೆ ಇದೆ ಅದ್ರ ಬಗ್ಗೆ ಮಾತನಾಡೋದು ಬಹಳ ಉತ್ತಮ ಆದ್ರೆ ನನಗೆ ಯಾಕೋ 89ರ ಕಾಂಗ್ರೆಸ್ ನೆನಪಿಗೆ ಬರ್ತಾ ಇದೆ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆದ ತಕ್ಷಣ ಬೇರೆ 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 ಸಮುದಾಯಗಳು ಬಂಗಾರಪ್ಪನವರು ವೀರೇಂದ್ರ ಪಾಟೀಲ್ ವಿರುದ್ಧ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು ಅದೇ ರೀತಿ ಈಗ ಸಿದ್ದರಾಮಯ್ಯನವರ ವಿರುದ್ಧ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅಂತರು ಇದ್ದೇ ಇದ್ದಾರೆ ಹೈಕಮಾಂಡೇ ಅವರನ್ನ ಆಲ್ ಪವರ್ಫುಲ್ ಉಪ ಮುಖ್ಯಮಂತ್ರಿ ಮಾಡಿದ್ರು ಇವರೇ ಜಾತಿಯ ವ್ಯವಸ್ಥೆ ಬಗ್ಗೆ ಯಾರ್ಯಾರು ಬೆಂಬಲಿಸ್ತಾರೆ ಹಿಂಗೆಲ್ಲ ಮಾತಾಡ್ತಾನೆ ಇರ್ತಾರೆ ಅದು ಆಗ್ಬಾರ್ದು ಅನ್ನೋದೇ ನನ್ನ ಉದ್ದೇಶ ಅರ್ಹತೆಗೆ ಬೆಲೆ ಬರಬೇಕು ಯಾರ ಲಿಂಗಾಯತರು ಒಳ್ಳೆ ಅಧಿಕಾರಿಗಳಿದ್ದಾರೆ
ಜನಪರ ಅವರನ್ನೆಲ್ಲ ಕೊಡ್ಲಿ ಸರ್ಕಾರ, ತಪ್ಪೇನಿಲ್ಲ. ಈಗ ನಾನೇನ್ ಹೇಳಿದೆ, ಜಾಮನೂರ್ ಅವ್ರು ಯಾವ ಒಳ್ಳೆಯ ಲಿಂಗಾಯತ ಕಾಯ್ದೆಗಳು ಅವ್ರು ಕೊಟ್ರೆ ಪೋತಕ್ ಮುಖ್ಯಮಂತ್ರಿಗಳು ಹಾಕ್ತಾರೆ ಅಂತ ಹೇಳಿದೆ. ನಾನು ಅದಕ್ಕೆ ಬೆಂಬಲಿಸ್ತೇನೆ. ಒಳ್ಳೆ ಅಧಿಕಾರಿ ಬಸವರಾಜ ರಾಯರೆಡ್ಡಿ ಅವರೇ, ನೀವು ಆಶಯವನ್ನು ಹೇಳ್ತಾ ಇದ್ದೀರಿ. ಆಶಯ ಎಲ್ರಿಗೂ ಇದೆ. ಜಾತಿ ಆಧಾರದ ಮೇಲೆ ಪೋಸ್ಟಿಂಗ್ ಆಗಬಾರದು, ಜಾತಿ ಆಧಾರದ ಮೇಲೆ ಎಲೆಕ್ಷನ್ ಆಗಬಾರದು ಅನ್ನೋದು ನಮ್ಮ ಭಯ. ಜಾತಿ ಆಧಾರದ ಮೇಲೆ ಟಿಕೆಟ್ ಕೊಡಬಾರದು ಅನ್ನೋದು ನಮ್ಮ ಭಯ. ನೀವು ಹಂಗೆ ಯೋಚನೆ ಮಾಡಂಗಿಲ್ಲ. 95% ನಿಮ್ಮ ರಾಜಕಾರಣಿಗಳು ಜಾತಿ ಬಿಟ್ಟು ಬೇರೆ ಏನ್ ಮಾಡ್ತಾರೆ ಹೇಳಿ. ನಾನು ಹೇಳ್ತಾ ಇರೋದ್ರಿ, ಈ ಜಾತಿಯ ವ್ಯವಸ್ಥೆಯಿಂದಾನೇ ನಾವು ಹಾಳಾಗಿರೋದು. ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ ಸರ್, 90 ಜನ ಸೆಕ್ರೆಟರಿಗಳಲ್ಲಿ ಕೇವಲ 3 ಜನ ಒಬಿಸಿ ಅಂತೇಳಿ ಪಾರ್ಲಿಮೆಂಟ್ ಅಲ್ಲಿ ಜಾತಿ ತೆಗಿತಾರೆ ಆಫೀಸರ್ಗಳದ್ದು. ಇದಕ್ಕೆ ನಿಮ್ ಸ್ಟ್ಯಾಂಡ್ ಏನು? ಪಾರ್ಲಿಮೆಂಟ್ ಅಲ್ಲಿ ಆಫೀಸರ್ಗಳ ಜಾತಿ ತೆಗೆದ್ರು ನಿಮ್ಮ ರಾಹುಲ್ ಗಾಂಧಿ ಅವರು ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ. ನೋಡಿ, ಇದೀ ಜಾತಿಯ ವ್ಯವಸ್ಥೆ ಹೋಗ್ಬೇಕು ಅಷ್ಟು ಮಾತ್ರ ಹೇಳಬಲ್ಲ. ನೀವು ರಾಹುಲ್ ಗಾಂಧಿ ಹೇಳುವ ಮತ್ತೆ ನೀವು ಖಂಡಿಸ್ತೀರಾ? ಯಾರ ಮಾತು ಕಂಡಿಸೋ ಪ್ರಶ್ನೆ ಅಲ್ರಿ, ಒಬ್ಬೊಬ್ರು ಇಂಡಿವಿಜುವಲ್ ಅಭಿಪ್ರಾಯ. ನಿಮ್ಮ ನ್ಯಾಷನಲ್ ಲೀಡರ್ ಸರ್, ನಿಮ್ಮ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್, ಅವ್ರ ಮಾತು ಸರಿ ಇದೆಯಾ ತಪ್ಪಿದ್ಯಾ? ನೀವು ಕನ್ಸೋದಿಲ್ಲ ಒಪ್ಪೋದಿಲ್ಲ ಅಂತ ಹೇಳಿದ್ರೆ ನನ್ನದಿಷ್ಟೇ, ಜಾತಿಯ ವ್ಯವಸ್ಥೆ ಮೇಲೆ ಅಧಿಕಾರಿಗಳನ್ನ ಹಾಕೋದು ತಪ್ಪು, ಅರ್ಹತೆ ಮೇಲೆ ಅಧಿಕಾರಿಗಳನ್ನ ಹಾಕ್ಬೇಕು. ಹಾಗಾದ್ರೆ 107 ಜನ ಲಿಂಗಾಯತ ಆಫೀಸರ್ಗಳಲ್ಲಿ ಅನ್ಯಾಯ ಆಗಿದೆ ಅನ್ಸುತ್ತೆ, ಆಗಿಲ್ಲ ಅನ್ಸುತ್ತೆ ನಿಮ್ಗೆ? ಲಿಂಗಾಯತ ನೋಡಿ, ಲಿಂಗಾಯತ ಆಫೀಸರ್ಸ್ ಗೆ ಅನ್ಯಾಯ ಆಗಿದೆ ಬಿಟ್ಟಿದ್ದಲ್ಲ. ಈಗ ಐಎಎಸ್ ಅಲ್ಲಿ ಸೀನಿಯಾರಿಟಿ ಮೇಲೆ ಹಾಕ್ಬೇಕು. ಎಕ್ಸಿಕ್ಯೂಟಿವ್ ಪೋಸ್ಟ್ ಅಲ್ಲಿ ಹಾಕಿದಾರಾ ನೋಡಿ, 3-4 ಜಿಲ್ಲಾಧಿಕಾರಿಗಳು ಲಿಂಗಾಯತ. ಕೇವಲ 3 ಜನ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಲ್ಲಿ ಇರೋದು, ಕೇವಲ 3, 107ರಲ್ಲಿ 91%. ಇದು ನ್ಯಾಯ ಜಾತಿ ನಮ್ಮಲ್ಲಿ 3000. ಒಂದೇ ನಿಮಿಷ ಬಸವರಾಜ ರಾಯರೆಡ್ಡಿ ಅವರು ಇರಿ, ಬಸವರಾಜ ರಾಯರೆಡ್ಡಿ ಅವರು ಒಂದೇ ನಿಮಿಷ. ರಾಹುಲ್ ಗಾಂಧಿ ಇರುವ ಸೆಕ್ರೆಟರಿಗಳ ಪೈಕಿ ಒಬಿಸಿ ಅವರು ಎಷ್ಟು ಜನ ಇದ್ದಾರೆ ಅಂತ ಎಣಿಸ್ಕೊಂಡು ಬಂದಿದ್ದು ತಪ್ಪು ಅನ್ನೋದಾದ್ರೆ, ನೀವು 186 ಜನರ ಪೈಕಿ 3 ಜನ ಲಿಂಗಾಯತರಿಗೆ ಎಕ್ಸಿಕ್ಯೂಟಿವ್ ಪೋಸ್ಟ್ ಸಿಕ್ಕಿದೆ ಅಂತ ನೀವು ಎಣಿಸ್ಕೊಂಡು ತಪ್ಪು. ನಾನು ಅದನ್ನೇ ಹೇಳ್ತಿರೋದು ಸರ್, ಇದು ಸರಿಯಲ್ಲ ತಪ್ಪು ಅಂತ ಅವ್ರಿಗೆ ಹೇಳಿ ಅಂತ ಹೇಳಿ ಅಡ್ರೆಸ್ ಮಾಡ್ತಾ ಇರೋದು. ಇವತ್ತು ಯಾವುದೇ ಬಿಜೆಪಿಯ ಮುಖ್ಯಮಂತ್ರಿ ಮೇಲೆ ಈ ಜಾತಿ ಹತ್ತಿದ್ದು ಇದು ಬಂದೇ ಇರಲಿಲ್ಲ, ಈ ಆರೋಪವೇ ಬಂದಿರಲಿಲ್ಲ. ಶುರುವಾಗಿರೋದಕ್ಕೆ ಸಿದ್ದರಾಮಯ್ಯವರು ಬಂದಾಗಲೇ ಶುರುವಾಗುತ್ತೆ. ಯಾಕೆ? ಯಾಕೆಂದ್ರೆ ಈಗ ಸಿದ್ದರಾಮಯ್ಯ ಜನಪರ ಆಡಳಿತ ಕೊಡ್ತಾರೆ, ಪಾಪ ಸಾಮಾಜಿಕ ನ್ಯಾಯ ನೋಡ್ತಾರೆ, ಇವೆಲ್ಲ ಇರವೆ. ಅಲ್ರಿ, ಬೇರೆ ಹೊರಗಿನವ್ರು ಮಾತಾಡಿದ್ರೆ ಆ ಮಾತು ಹೇಳ್ಬೋದು, ನಿಮ್ಮದೇ ಪಕ್ಷದ ಶಾಸಕರು ಮಾತಾಡ್ತಿದಾರಲ್ಲ. ಇಲ್ಲಿ ಏನ್ ಮಾಡಕ್ಕಾಗುತ್ತೆ? ಸ್ವಲ್ಪ ನಮ್ಮಲ್ಲಿ ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಜಾಸ್ತಿ. ಇದೇನ್ ಇದೇನ್ ಸಿದ್ದರಾಮಯ್ಯನವ್ರಿಗೆ ಮೂಗ್ದಾರ ಹಾಕೋ ಪ್ರಯತ್ನ? ಏನಿಲ್ಲ ರೀ, ಸಿದ್ದರಾಮಯ್ಯ ಯಾರು ಮೂಗ್ದಾರ ಹಾಕಕ್ ಸಾಧ್ಯನೂ ಇಲ್ಲ. ಸಿದ್ದರಾಮಯ್ಯ ನೋಡಿ, ಹಂಗಲ್ಲ, ಸಿದ್ದರಾಮಯ್ಯ ಹೇಳ್ತಾರೆ ನಾನೊಬ್ಬ ಬಸವ ತತ್ವದ ಅನುಯಾಯಿ, ಬಸವನ ಅನುಯಾಯಿ ಅಂತಾರೆ. ಹಂಗಾರೆ ಆ ಕುರುಬ್ರ ಅವ್ರು ಸಿಟ್ಟಾಗಕ್ಕಾಗುತ್ತೆ ಅವ್ರ ಮೇಲೆ? ಬಸವೇಶ್ವರ ಫೋಟೋ ಹಾಕ್ಲಿಲ್ವಾ? ಹಂಗಾರೆ ಕನಕದಾಸ್ ಫೋಟೋ ಹಾಕ್ರಿ, ನನಗೆ ಹಾಕಕ್ಕ ಅವ್ರು ಹಾಕಿದ್ರ? ಅವೆಲ್ಲವನ್ನ ನಾವು ಪ್ರಶ್ನೆ ಮಾಡೋದಲ್ಲ. ಈಗ ಉಪಕುಲಪತಿಗಳ ಆಯ್ಕೆಗೆ ಈಗ DPR ಮಾಡಿದ್ದಾರೆ, ಯಾವ್ಯಾವ ಜಾತಿಯ ಉಪಕುಲಪತಿಗಳಿದ್ದಾರೆ ಲಿಸ್ಟ್ ಕಳಿಸಿ ಅಂತೇಳಿ ಗೌರ್ಮೆಂಟ್ ಇಂದ DPR ಆಗಿದೆ. ಅದು ಯಾವ ಬಸವ ತತ್ವ ರಾಯರೆಡ್ಡಿ ಅವರೇ? ಏನ್ರಿ, ಉಪಕುಲಪತಿಗಳದ್ದು 4 ಖಾಲಿ ಇದೆ ಈಗ, ಅದಕ್ಕೆ ಸೆಲೆಕ್ಷನ್ ಮಾಡೋದಕ್ಕೆ ಯಾವ ಯಾವ ಜಾತಿಯ ಉಪಕುಲಪತಿಗಳು ಬೇರೆ ಎಲ್ಲ ಇದಾರೆ ಅಂತೇಳಿ ಗೌರ್ಮೆಂಟ್ ಸರ್ಕ್ಯುಲರ್ ಆಗಿದೆ, DPR ಆಗಿ ಅವ್ರ ಚೇಂಬರ್ ಅಲ್ಲಿ ಇದೆ. ಇದು ಯಾವ ಬಸವ ತತ್ವ? ಜಾತಿ ಆಧಾರದ ಮೇಲೆ ಉಪಕುಲಪತಿಗಳನ್ನ ನೇಮಿಸೋದು ಬಸವ ತತ್ವ, ಸಾಮಾಜಿಕ ನ್ಯಾಯ ಅಂದ್ರೆ ಶ್ರೇಣೀಕೃತ ಜಾತಿಯ ವ್ಯವಸ್ಥೆ ಇರಬಾರದು ಅನ್ನೋದೇ ಬಸವ ತತ್ವದ ಉದ್ದೇಶ. ಇಡೀ ಮೈ ತುಂಬಾ ಜಾತಿಯಿಂದ ತುಂಬಿಕೊಳ್ಳೋದು ಅದು ಯಾವ ಬಸವ ತತ್ವ ಅಂತ ಕೇಳಿದ್ದು? ಅದೇ ದುರ್ದೈವ ನಮ್ ಲಿಂಗಾಯತರದು. ಲಿಂಗಾಯತ ದುರ್ದೈವಲ್ಲ, ಲಿಂಗಾಯತನ ತುಳಿತಾ ಇರ್ತಕ್ಕಂಥದ್ದು ನಿಮ್ಮ ಪಕ್ಷದ ನಾಯಕರು ಮಾಡ್ತಿರ್ತಕ್ಕಂಥ ದುರ್ದೈವ. ಲಿಂಗಾಯತರಿಗೆ ಜಾತಿ ಇಲ್ಲ, ಲಿಂಗಾಯತರಿಗೆ ಜಾತಿ ಇಲ್ಲ. ಆದ್ರೆ ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನ ನಂಬ್ಕೊಂಡು ನಾವೇನ್ ಮಾಡ್ತೀವಿ ಅದು ತಪ್ಪು. ರಾಯರೆಡ್ಡಿ ಅವರೇ, ಈ ಸಾಮಾಜಿಕ ನ್ಯಾಯಕ್ಕೂ ಜಾತೀಯತೆಗೂ ಬಹಳ ತೆಳುವಾದ ಅಂತರ ಇರುತ್ತೆ, ಬಹಳ ತೆಳುವಾದ ಅಂತರ ಇರುತ್ತೆ. ನನಗೊಂದು ಪ್ರಶ್ನೆ, ಇಷ್ಟು ವರ್ಷಗಳ ರಾಜಕಾರಣ ಮಾಡಿದ್ರಿ, ಈ ನಿಮ್ಮ ರಾಜಕಾರಣಿಗಳಿಗೆ ನಮ್ಮದೇ ಜಾತಿಯವನ್ PS ಬೇಕು, ನಮ್ಮದೇ ಜಾತಿಯವನೇ PA ಆಗಬೇಕು, ನಮ್ಮದೇ ಜಾತಿಯವನೇ ತಹಶೀಲ್ದಾರ್ ಆಗಬೇಕು, ನಮ್ಮದೇ ಜಾತಿಯವನೇ ಪೊಲೀಸ್ ಇನ್ಸ್ಪೆಕ್ಟರ್ ಆಗಬೇಕು. ಯಾಕಿದೆ? ಯಾಕೆಂದ್ರೆ ಅಷ್ಟು ಜಾತಿ ಬಿಟ್ಟು ಬೇರೆಯವ್ರ ಮೇಲೆ ನಂಬಿಕೆ ಮಾಡ್ಲಿಕ್ಕೆ ನಿಮ್ಗೆ ರಾಜಕಾರಣಿಗಳಿಗೆ ಸಾಧ್ಯ ಆಗಲ್ಲ. ಇದೊಂದು ಮಾನಸಿಕ ರೋಗ. ಈ ಮಾನಸಿಕ ರೋಗಕ್ಕೆ ನೀವೇನ್ ಮಾಡ್ತೀರಿ? ಸರ್, JDS ನಿಂದ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ, ತಮ್ಮನ್ನೇನ ಕೇಳಬೇಕಂತ ಒಂದೇ ನಿಮಿಷ. ಸರ್ ನೋಡಿ ಸರ್,
आरूवरे कोटि जनसंख्ये कर्नाटकदल्लिद्रे सरिसुमारु एरडूवरे कोटि जन लिंगायतरिद्दारे अदु सरिसुमारु शेकडा 33% अष्टिदे सर दयमाडि दयमाडि 33% लिंगायतरिद्दारे शामनूर शिवशंकरप्पनवरु हेळिरतक्कंत मातु 34 जन दोड्ड मट्टदल्लि नावु लिंगायतरु गेद्दिद्दीवि 33% ई समाज इदे इष्टु दोड्ड मट्टदल्लि गेद्दिरतक्कंतवरिगे सूक्तवंत स्थानमान कोड्लेबेकु अंतक्कंत वाद अवरदु अंतक्कंत स्पष्ट तावु हेळ्तीरा अधिकारिगळु अर्हते ಒಳ್ಳೆ ಅಧಿಕಾರಿಗಳು ಅವ್ರನ್ನ ಹಾಕ್ಲಿ ಅಂತ ಹೇಳ್ತೇನೆ. ನಾನೇನು ಲಿಂಗಾಯತ ಹಾಕ್ಬೇಡಿ ಅಂತ ಹೇಳಲಿಲ್ಲ. ಉದಾಹರಣೆಗೆ ದಾವಣಗೆರೆಯಲ್ಲಿ ಸಿಇಒ ಜಿಲ್ಲಾ ಪಂಚಾಯತ್ ನಮ್ಮ ಲಿಂಗಾಯತರವನೇ ಇದ್ದಾನೆ ಇತ್ನಾಳ್ ಅಂತ ಹೇಳಿ ಅವನಿಗೆ ಡಿಸಿ ಅಂತ ಹಾಕೋಬಹುದು. ಈಗ ಜಿಲ್ಲಾಧಿಕಾರಿ ಅಂತ ಹಾಕ್ಲಿಕ್ಕೆ ಅವಕಾಶ ಇದೆ. ಅಲ್ಲಿ ಎಸ್ ಪಿ ಉಮಾರಾಣಿ ದಾವಣಗೆರೆಯಲ್ಲಿ ಇದ್ದಾರೆ. ಸೂಪರಿಂಟ ಆಫ್ ಪೊಲೀಸ್ ಐ ಪಿ ಎಸ್ ಈಗ ಅವ್ರನ್ನ ಮೂರು ಜಿಲ್ಲೆಯಲ್ಲಿ ಬಿಟ್ರೆ ಎಲ್ಲೂ ಇಲ್ಲ ಸರ್. ದಯಮಾಡಿ ಆಯ್ತು ಇನ್ನೊಂದೆರಡು ಆಕ್ಷನ್ ರೀ. ಯಾರು ಒಳ್ಳೇರಿದ್ದಾರೆ ಅದನ್ನೇ ಅವ್ರಿಗೆ ಸರ್ ಕೇಳ್ತಾ ಇರ್ತಕ್ಕಂಥ ಮಾತು. ಅದನ್ನೇ ಶಾಮನೂರು ಶಿವಶಂಕರಪ್ಪನವರು ಹಿರಿಯರು ಅವರಿಗೆ ಅನುಭವ ಇರ್ತಕ್ಕಂಥದ್ದು ಸಮಾಜದ ಎಲ್ಲಾ ಒಂದು ಲಿಂಗಾಯತ ಸಮಾಜದವರು ಕೂಡ ಒಗ್ಗರಣೆಯಿಂದ ಅವರಿಗೆ ಒತ್ತಾಯ ಮಾಡಿದ್ದಾರೆ. ಅದನ್ನ ಕೇಳ್ತಾ ಇದ್ದಾರೆ ಬ್ರಾಹ್ಮಣರು. ಹಾಗಾದ್ರೆ ಬ್ರಾಹ್ಮಣರು ಎಷ್ಟು ಜನ ಡಿಸಿ ಇದ್ದಾರೆ ಅಂತ ಕೇಳ್ತಾರೆ. ಇನ್ನೊಬ್ರು ಕುರುಬರು ಎಷ್ಟು ಜನ ಇದ್ದಾರೆ ಕೇಳ್ತಾರೆ. ಈ ಜಾತಿ ಆಧಾರದ ಮೇಲೆ ವೋಟಿಂಗ್ ಕೊಡ್ಲಿಕ್ಕೆ ಆಗಲ್ಲ. ದಯವಿಟ್ಟು ಮಂತ್ರಿ ಮಂಡಲ ಮಾಡ್ಲಿಕ್ಕೆ ಬರಲ್ಲ ರೀ. ಅದಾತರ 33% ನಾವ್ ಇದೀವಿ ಅಂದ್ರೆ 33% ಡಿಸಿ ಹಾಕ್ಲಿಕ್ಕೆ ಬರುತ್ತಾ? ನಿಯಮ ಬಿಟ್ಟು ಮಾತಾಡ್ಲಿಕ್ ಬರೋದಿಲ್ಲ ನೋಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನ್ ಏನ್ ಹೇಳ್ತೇನೆ, ಶಾಮನೂರ್ ಅವರು ಒಬ್ಬ ಸಮಾಜದ ಅಧ್ಯಕ್ಷರಾಗಿ ಮಾತಾಡಿದ್ದು ತಪ್ಪಲ್ಲ. ಆದ್ರೆ ಇದು ಆಡಳಿತದ ಮೇಲೆ ಪರಿಣಾಮ ಬೀರ್ತದೆ. ಬೇರೆ ಜಾತಿಯವರು ಮಾತಾಡ್ತಾರೆ. ಹಂಗ ನಾನು ಹಾಗಾದ್ರೆ ಬಸವೇಶ್ವರನ್ ಫೋಟೋ ಹಾಕಿದ್ರು, ಹಂಗಾದ್ರೆ ಬೇರೆಯವ್ರು ಪ್ರಶ್ನೆ ಮಾಡಿದ್ರೆ ಇದು ಜಾತಿಗಿಂತ ಜಾಸ್ತಿ ಇದ್ರಲ್ಲಿ ಪಾಲಿಟಿಕ್ಸ್ ನಡೀತಾ ಇದೆ ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ. ಏನಾರು ನಡೀಲ್ರಿ, ಇದು ಕರ್ನಾಟಕಕ್ಕೆ ಒಳ್ಳೇದಲ್ಲ. ಕರ್ನಾಟಕ ಒಳ್ಳೆ ಆಡಳಿತದ ಸುಧಾರಣೆ ಕೊಟ್ಟದ್ದು. ಕರ್ನಾಟಕ ಒಂದು ಒಳ್ಳೆ ಆಡಳಿತ ಈ ಜಾತಿ ವ್ಯವಸ್ಥೆ ಮೇಲೆ ಆಗಿ ನಾವು ದಯಮಾಡಿ ಕರ್ನಾಟಕವನ್ನು ಹಾಳು ಮಾಡೋದು ಬೇಡ ಅಂತ ನನ್ನ ಮನವಿ. ಹೈಕಮಾಂಡ್ ಇಂದ ಏನ್ರಿ ಹೇಳ್ಸಿದಿರಾ ಸರ್ ಶಾಮನೂರು ಶಿವಶಂಕರಪ್ಪನವ್ರಿಗೆ? ಹಿಂಗ್ ಮಾತಾಡ್ಬೇಡಿ ನೋಡಿ. ನಾನು ಶಾಮನೂರು ಶಿವಶಂಕರಪ್ಪನವರ ವಿಚಾರ ಈಸ್ ನೋಡಿ, ಈಸ್ ಎ ಫಾದರ್ಲಿ ಫಿಗರ್, ನಮ್ ತಂದೆ ಸಮಾನರು. ನಾನು ಅವ್ರು ಮಾತಾಡಿದ ಬಗ್ಗೆ ಕಮೆಂಟ್ ಮಾಡ್ತಾ ಇಲ್ಲ. ಆದ್ರೆ ಇದರ ಪರಿಣಾಮ ಬೇರೆ ಬೇರೆ ಜಾತಿಯವರು ನಾಳೆ ನಮ್ಗ ಇವ್ರ ನಾಕರಿ ಹಾಕಿ ಅಂತ ಆಡಳಿತ ಕುಸ್ತ ಹೋಗುತ್ತೆ. ಜನಪ್ರವಾದಂತ ವಿಚಾರಗಳನ್ನ ನಾವು ಮಾತಾಡೋಣ ಅಂತ ನಾನು ಅಷ್ಟೇ ಹೇಳಿದ್ದೇನೆ ಹೊರತು ನಾನು ಲಿಂಗಾಯತರನ್ನ ಹಾಕ್ಬೇಡಿ, ಇಷ್ಟೇ ಜನ ಹಾಕಿ ಅಷ್ಟೇ ಜನ ಹಾಕಿ ಅಂತ ನಾನು ಹೇಳಿಲ್ಲ. ಸಮಾವೇಶ ನಡೆಸಿದ್ರಲ್ಲ ಸರ್, ಅದ್ರ ಬಗ್ಗೆ ತಾವೇನು ಉತ್ತರ ಕೊಡ್ತೀರಿ ಹಾಗಾದ್ರೆ? ಏನ್ರಿ ಕುರುಬ ಸಮಾಜದವರು ಇವತ್ತು ಅವ್ರ ಸಮಾಜದ ನೋಡಿ, ಅದು ಬೇರೆ. ಅದೇ ಸರ್ ಬೇರೆ ಆಗುತ್ತೆ. ಲಿಂಗಾಯತರು ಕೇಳೋದಾದ್ರೆ ಅವರು ಕೇಳ್ತಾ ಇದಾರೆ. ಹಾಗಾದ್ರೆ ಆ ಸಮಾಜ ಅವ್ರು ಮುಖ್ಯಮಂತ್ರಿ ಇದಾರೆ ಅಂತ ಬೇರೆ ಆಗುತ್ತೆ, ಇವ್ರು ಮುಖ್ಯಮಂತ್ರಿ ಇಲ್ಲ ಅಂತ ಬೇರೆ ಆಗುತ್ತೆ. ಜಾತಿ ಆಫೀಸರ್ಸ್ ಅನ್ನ ಕೇಳಬಾರ್ದು. ನಮ್ಮಲ್ಲೂ ಇದಾರೆ, ಬೇಕಾದಷ್ಟು ಇದಾರೆ. ಯಾರಿದಾರೆ ಹೇಳಿ, ಒಳ್ಳೆ ಅಧಿಕಾರಿಗಳಿದ್ರೆ ಆಕ್ಷಣ ನಾನು ಶಾಮನೂರು ಶಿವಶಂಕರಪ್ಪನವರು ಇಬ್ರು ಕೂತೆ ಮಾತಾಡಿ ಹಾಕಿರ್ತೀವಿ. ಕಡೆ ಪ್ರಶ್ನೆ ಒಳ್ಳೆ ಅಧಿಕಾರಿಗಳ ಹೆಸರು ಹೇಳಿ. ರಾಯರೆಡ್ಡಿ ಅವರೇ, ಕಡೆ ಪ್ರಶ್ನೆ. ಇವತ್ತು ಸರ್ಕಾರದಿಂದ ಕರ್ನಾಟಕದ ಎಲ್ಲ IAS, IPS, KAS ಆಫೀಸರ್ಗಳ ಜಾತಿ ಮತ್ತೆ ಉಪಜಾತಿಯ ಪಟ್ಟಿ ರಿಲೀಸ್ ಮಾಡಿದ್ದಾರೆ ಅನ್ನೋ ಅಫಿಷಿಯಲ್ ಆಗಿ ನಿಮ್ಗೆ ಮಾಹಿತಿ ಬಂದಿರಬೇಕು. ಕಂಪ್ಲೀಟ್ ಅಧಿಕಾರಿಗಳ ಜಾತಿ ಉಪಜಾತಿ ಬಹುಶಃ ರಾಜಕಾರಣದ ಇತಿಹಾಸದಲ್ಲೇ ಯಾವತ್ತೂ ಆಗಿರಲಿಲ್ಲ ಸರ್ಕಾರದ ಕಡೆಯಿಂದ. ಇದು ನೀವು ಒಪ್ತೀರಾ? ಇದು ಏನ್ ಮಾಡ್ತೀರಿ? ಅದಕ್ಕೆ ನಾನು ಹೇಳಿದ್ದು, ಇದರ ಪರಿಣಾಮಗಳು ಕೆಟ್ಟ ಪರಿಣಾಮಗಳಾಗ್ತದೆ. ಇದು ಆಗಬಾರ್ದು ಕರ್ನಾಟಕದ ದೃಷ್ಟಿಯಿಂದ ಅಂತ ಹೇಳ್ತಾ ಇದ್ದೀನಿ ನಾನು. ಒಬ್ಬೊಬ್ಬರು ಲೀಡರ್ಗಳು ಒಂದೊಂದ್ ತರ ಜಾತಿ ಮಾತಾಡ್ಕಂತ ಹೋದ್ರೆ ಅದಕ್ಕೆ ಇಟ್ಟಿಟ್ ಬಂದಿದಾರಪ್ಪ ಅಂತ ಹೇಳಕ್ಕೆ ಹಾಕ್ತಾರೆ. ಇದು ಆಗ್ಬಾರ್ದು ಅಂತ ನನ್ನ ಮನವಿ. ಸರ್ಕಾರದಿಂದ ರಿಲೀಸ್ ಆಗಿದೆಯಲ್ಲ ಸ್ವಾಮಿ, ಎಲ್ಲಿಗೆ ತಗೊಂಡೋಗುತ್ತೆ ಇದು ಅಂತ ಹೇಳಿದ್ರಿ. ನಾನು ಒಪ್ಬಿಡ್ತೇನಲ್ರಿ, ಇದು ತಪ್ಪು ಅಂತ ಹೇಳ್ತೇನಲ್ರಿ. ಇದು ಆಗ್ಬಾರ್ದು. ಕರ್ನಾಟಕಕ್ಕೆ ಒಂದು ಒಳ್ಳೆ ಹೆಸರಿದೆ, ಜಾತ್ಯಾತೀತವಾದಂತ ಹೆಸರಿದೆ. ಅದಕ್ಕೆ ಇದನ್ನ ಮುಂದುವರಿಸಬೇಕಾದ್ರೆ ಎಲ್ಲಾ ಸೀನಿಯರ್ಸು ವಿಚಾರವಂತರು ಕೈ ಜೋಡಿಸಿದ್ರೆ ಒಳ್ಳೆ ಕರ್ನಾಟಕ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ರಾಜಕೀಯ ಪಕ್ಷದ ಪ್ರಶ್ನೆ. ರಾಯರೆಡ್ಡಿ ಅವರ 4 ತಿಂಗಳ ಹಿಂದೆ
ಕರ್ನಾಟಕದ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ ಅಂತಕ್ಕಂಥದ್ದನ್ನ ನೀವು ಭಾಷಣ ಮಾಡ್ತಾ 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 ಅಧಿಕಾರ ಗ್ಯಾರಂಟಿ ಕೊಟ್ರಿ. ನಾನು ಅಭಿನಂದಿಸ್ತೀನಿ, ನುಡಿದಂತ ನಡೆದ್ರೆ ಅಭಿನಂದಿಸ್ತೀನಿ. ಆದ್ರೆ ಆಮೇಲೆ ಏನ್ ಮಾಡ್ತಿದ್ದೀರಿ? ಹರಿಪ್ರಸಾದ್ ವಿರುದ್ಧ, ಹರಿಪ್ರಸಾದ್ ಸಿದ್ದರಾಮಯ್ಯ ವಿರುದ್ಧ ಮಾತಾಡ್ತಾರೆ, ಡಿ ಕೆ ಶಿವಕುಮಾರ್ ಬೆಂಬಲಿಗರು ಸಿದ್ದರಾಮಯ್ಯ ವಿರುದ್ಧ ಮಾತಾಡ್ತಾರೆ, ಸಿದ್ದರಾಮಯ್ಯ ಬೆಂಬಲಿಗರು ಮೂರು ಉಪಮುಖ್ಯಮಂತ್ರಿ ಮಾಡಿ ಅಂತಾರೆ, ನೀವು ಆರು ಉಪಮುಖ್ಯಮಂತ್ರಿ ಮಾಡಿ ಅಂತೀರಿ. ನಾನು ಏನ್ ಹೇಳ್ಬೇಕು? ಮೂರ್ಕಿಂತ ಇನ್ನೊಂದ್ ಮೂರು ಜಾಸ್ತಿ ಮಾಡಿದ್ರೆ ಒಳ್ಳೇದಲ್ವಾ? ಶಾಮನೂರ್ ಶಿವಶಂಕರಪ್ಪನವ್ರು ಹೇಳ್ತಾರೆ, ಲಿಂಗಾಯತ ಸಮುದಾಯವನ್ನ, ಯಾವ ಸಮುದಾಯ ಬಿಜೆಪಿ ಕಡೆಗಣಿಸ್ತಾ ಇದೆ ಅಂತ ನೀವು ಹೇಳ್ತಾ ಇದ್ರಿ, ಆ ಸಮುದಾಯವನ್ನ ಸಿದ್ದರಾಮಯ್ಯನವರು ನಾಯಿಪಾಡು ಮಾಡಿದ್ದಾರೆ ಅಂತ ಹೇಳಿ ಹೊರಟಿದ್ದೀರಿ. ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋದು, ನಾಯಿಪಾಡು ಅಂತದ್ದು ಶಬ್ದ ಸರಿಯಲ್ಲ, ಅದು ನಾಯಿಪಾಡು ಏನು ಆಗಿಲ್ಲ. ಯಾಕೆ ಲಿಂಗಾಯತರ ಯಾಕೆ ನಾಯಿಪಾಡು ಆಗ್ತಾರೆ? ಲಿಂಗಾಯತ ಕಮ್ಯುನಿಟಿ ಹ್ಯಾವ್ ಇಟ್ಸ್ ಓನ್ ರಿಸ್ಪೆಕ್ಟ್ ಅಂಡ್ ಡಿಗ್ನಿಟಿ ಇದ್ದೇ ಇದೆ, ಹಿಂಗಾಗಿ ಅದನ್ನ ಹೇಳುವ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿದ್ದೆ. ರಾಯರೆಡ್ಡಿ ಅವರು ಈ ಶಬ್ದ ನಾವು ಉಪಯೋಗಿಸ್ತಾ ಇಲ್ಲ, ಶೈವ ಮಹಾಸಭಾದ ಅಧ್ಯಕ್ಷ ಉಪಯೋಗಿಸ್ತಾ ಇದ್ದಾರೆ. ಯಜಮಾನ್ರಿಗೆ ಇಷ್ಟೇ ಹೇಳ್ತೀನಿ, ಯಜಮಾನ್ ನೋಡ್ರಿ, ನಮ್ಗ ನಾನೇನ್ ಹೇಳಿದೆ, ಶ್ಯಾಮನೂರ್ ಶಿವಶಂಕರ ಯಜಮಾನ್ರು, ಆ ಶಬ್ದಗಳನ್ನು ಉಪಯೋಗ ಮಾಡುವ ಅವಶ್ಯಕತೆ ಇಲ್ಲ ಅಂತ ಅಷ್ಟೇ ಹೇಳಿ. ರಾಯರೆಡ್ಡಿ ಅವರು ಕಾಂಗ್ರೆಸ್ಸಿಗೆ ಭರ್ಜರಿ ಬಹುಮತ ಬಂದಾಗಲೆಲ್ಲ ಈ ಆಂತರಿಕ ಕಲಹ ಒಂದು ಶಾಪ ಅಂತ ಮೊದಲಿಂದ ಹಾಗೇನಿಲ್ಲ, ಹಾಗೆ ಹಾಗೇನಿಲ್ಲ ಅನಿಸ್ತಾ ಇದೆ. ಮೂರ್ನಾಲ್ಕು ತಿಂಗಳ ಪೊಲಿಟಿಕ್ಸ್ ಅನ್ನ ನೋಡಿದ್ರೆ, ಅಯ್ಯೋ ಅದಕ್ಕಿಂತ ವರ್ಷ ಬಿಜೆಪಿ ಇತ್ತಲ್ರಿ, ಬಿಜೆಪಿ ಅಲ್ಲ, ಬಿಜೆಪಿದ ಇದ್ದೇ ಇದೆ. ಅದಕ್ಕೆ ನಿಮ್ಮನ್ನ ಅಧಿಕಾರಕ್ಕೆ ತಂದ್ರೆ ಜನ, ನಮ್ಮೆಲ್ಲ ತಾತ್ವಿಕ ಹೋರಾಟಗಳು ವಿಚಾರ ಇದ್ರಲ್ಲಿ ತತ್ವ ಉಂಟು ಅಂತ ಅನ್ಸುತ್ತಾ ನಿಮ್ಗೆ? ಏನಿಲ್ಲ, ನಮ್ದು ಏನಿಲ್ಲ, ಸಿದ್ದರಾಮಯ್ಯ ಒಬ್ಬ ಒಳ್ಳೆ ಆಡಳಿತ ಕೊಡ್ತಾ ಇದಾರೆ, ಅವ್ರಿಗೆಲ್ಲರೂ ಸಹಕಾರ ಕೊಡೋಣ. ಕಾಂಗ್ರೆಸ್ ಒಳ್ಳೆ ಸ್ಕೀಮ್ಗಳನ್ನ ತಂದಿದೆ ಜನಪರ, ಸಹಕಾರ ಕೊಟ್ಟು ಒಳ್ಳೆ ಒಂದು ರಾಜ್ಯವನ್ನ ಕಟ್ಟೋಣ. ನೀವೇ ಪತ್ರಕ್ಕೆ ಸಿಗ್ನೇಚರ್ ಹಾಕಿದ್ರಿ, ನೀವೇ ಪತ್ರಕ್ಕೆ ಸಿಗ್ನೇಚರ್ ಹಾಕಿದ್ರೆ ಒಂದು ಸಭೆ ಕರೀರಿ, ಯಾವ್ದು ಅನುದಾನಗಳು ಬರ್ತಿಲ್ಲ, ವರ್ಗಾವಣೆ ದಂಧೆ ಒಂದಕ್ಕೊಂದು ಕನೆಕ್ಟ್ ಮಾಡೋದು ಬೇಡ, ಒಂದಕ್ಕೊಂದು ಕನೆಕ್ಟ್ ಮಾಡೋದು ಬೇಡ. ಧನ್ಯವಾದ ಬಸವರಾಜ ರಾಯರೆಡ್ಡಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.